ಪಬ್ಲಿಕ್ ವ್ಯಾಕ್ಸಿನ್ ಹಾಕಿಸ್ತಾ ಇದ್ದೀರಾ ಎಲ್ರಿಗೂ, ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆಲ್ಲ? ಚೆನ್ನಾಗಿದೆ ಸರ್. ಆಕ್ಚುಲಿ ನಮ್ಮ ಈ ಭಾಗದಲ್ಲಿ 74ನೇ ನಮ್ಮ ಸರ್ಕಾರದಿಂದ ಮಾಡ್ತಾರಂತ ಕೆಲಸ ಒಳ್ಳೆ ಉನ್ನತ ಕೆಲಸ. ನಮ್ಮ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇರೋದ್ರಿಂದ ನಮ್ಮ ಜನತೆಗೆ ಒಳ್ಳೆ ಅನುಕೂಲ ಆಗಿದೆ. ಹಾಗೂ ನನ್ನ ವ್ಯಾಕ್ಸಿನ್ ಏನು ಬೇಕು ಅಂದಾಗ ನನ್ನ ನಾಯಕರಂತ ಗೋಪಾಲ ಅವರು ಮಂತ್ರಿಗಳು ಅವರು ನಮ್ಮ ಕ್ಷೇತ್ರದಲ್ಲಿ ಎಚ್ಚೆತ್ತುಕೊಂಡು ಅವರು ಎಲ್ಲ ಭಾಗದಲ್ಲಿ ಕೆಲಸ ಮಾಡ್ಕೊಳ್ತಾ ಹೊರಟಾಗ ಇಂಜೆಕ್ಷನ್ ಇಲ್ಲದವರು ತರಿಸಿ ಕೊಡಿಸೋದಿತ್ತು ಇಲ್ಲಿ. ಹಾಗೂ 75ನೇ ವಾರ್ಡ್ನಲ್ಲಿ ಒಂದು ಸಮುದಾಯ ಒಂದು ಅಲ್ಲೂ ಸಹ ಮಾಡ್ತಾ ಇದ್ದೀವಿ ಕಿರ್ಲಸ್ಪೆಕ್ಕಲ್ಲಿ. ನಮ್ಮ ನಾಯಕರು ಈ ಕ್ಷೇತ್ರದಲ್ಲಿ ಒಂದು ಉನ್ನತವಾಗಿ ಮಾಡಬೇಕು, ಯಾರೂ ನನ್ನ ಜನ ನೋವು ಅಂತ ಪಡಬಾರ್ದು ಅಂತ ನಮ್ಮ ನಾಯಕರು ಗೋಪಾಲಯ್ಯನವರು ತುಂಬ ಹೆಚ್ಚಿನ ರೀತಿ ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಾಯಕರು ಮೂರು ವ್ಯಾನ್ ಬಿಟ್ಟಿವೆ, ಮೂರು ವ್ಯಾನ್ ಬಿಟ್ಟು ಜನಕ್ಕೆ ಆಕ್ಸಿಜನ್ ಹಾಕಬೇಕು, ಬಂದವರು ಫಸ್ಟ್ ಏಡ್ ಮಾಡಿ ಅದು ಒಳ್ಳೆಯದನ್ನು ಆಗಬೇಕು ಅಂತ ನಾಯಕರು ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಶಾಸಕಿಯ ತನ್ನ ಆಫೀಸಲ್ಲಿ ಶಾಸಕರ ಈ ಮಂತ್ರಿಗಳ ಆಫೀಸ್ನಲ್ಲಿ ಒಂದು ಕೋವಿಡ್ ಸೆಂಟರ್ ಮಾಡಿ ಅಲ್ಲಿ ಬರ್ತಕ್ಕಂಥ ಜನಕ್ಕೆ ಏನು ಆಗಬೇಕು, ಅವ್ರಿಗೆ ತೊಂದರೆ ಆಗಿದೆಯಾ, ಎಲ್ಲಿ ಹಾಸ್ಪಿಟಲ್ಸ್ ಇದೆ, ಎಲ್ಲಿ ಕಳಿಸ್ಬೇಕು ಅಂತ ಅವ್ರು ಸ್ವಂತ ಸಾರ್ವಜನಿಕ ಮಾಡ್ತಾ ಇದ್ದಾರೆ. ಎಷ್ಟು ಕಡೆ ಸೆಂಟ್ರಲ್ಲಿ ವ್ಯಾಕ್ಸಿನ್ ಹಾಕಿಸ್ತಾ ಇದ್ದೀರಾ? ನಮ್ಮಲ್ಲಿ ಒಂದು 6 ಕಡೆ ವ್ಯಾಕ್ಸಿನ್ ಹಾಕ್ಮಾಡ್ತಾ ಇದ್ದೀವಿ. ನಡೀತದೆ ಎಲ್ಲ ಕಡೆ, ಎಲ್ಲಿ ದಿವಸ 100-120 ಒಂದೊಂದು ಸೆಂಟ್ರಲ್ ಕೊಡ್ತಾ ಇದ್ದೀವಿ. ಸಾಲ ಅಂದ್ರೆ ತರಿಸ್ಕೊಡೋಷ್ಟು ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಇವತ್ತು ಒಳ್ಳೆ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ, ಡಾಕ್ಟ್ರು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ನನ್ನ ನಾಯಕ ನಮ್ಮ ಏನು ನಮ್ಮ ಮುಖಂಡರಿದ್ದಾರೆ, ನಮ್ಮ BJP ಮುಖಂಡರಿದ್ದಾರೆ, ಇವತ್ತು ಯಡಿಯೂರಪ್ಪ ನೇತೃತ್ವದಲ್ಲಿ ಇವತ್ತೆಲ್ಲ ಸೇರಿ ನಮ್ಮ ಮುಖಂಡರು ಕೆಲಸ ಮಾಡ್ತಾರೆ. ಗೋಪಾಲಗೋಸ್ಕರ ಇವತ್ತು ಕೆಲಸ ಆಡ್ತಾ ಇದೆ. ನಮ್ಮ ರಾಜ್ಯ ದೇಶ ಒಂದು ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.